ಗಮನಿಸ್ತಾ 211 ಪೊಲೀಸ್ ಇನ್ಸ್ಪೆಕ್ಟರ್ ಗಳ ವರ್ಗಾವಣೆ ಆದೇಶದ ಬೆನ್ನಲ್ಲೇ ಮರುದಿನವೇ 11 ಮಂದಿಗೆ ಸಿಕ್ಕಿದೆ ವರ್ಗಾವಣೆಯ ತಡೆ ಭಾಗ್ಯ. ಹಾಗಾದ್ರೆ ಯಾರ್ಯಾರಿಗೆ ಸಿಕ್ಕಿದೆ ವರ್ಗಾವಣೆಯ ತಡೆ ಭಾಗ ಅನ್ನೋದನ್ನ ಗಮನಿಸದಾದ್ರೆ ಮಗಡಿ ಪೊಲೀಸ್ ಠಾಣೆಯ ಸಿಪಿಐ ರವಿ ಬಿ, ಶಿವಮೊಗ್ಗ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಲಕ್ಷ್ಮಣ್, ತೀರ್ಥಹಳ್ಳಿ ಠಾಣೆಯ ಅಶ್ವತ್ಥ ಗೌಡ, ಸಿಐಡಿ ವಿಭಾಗದ ಕೃಷ್ಣಕುಮಾರ್, ಪಿಎಸ್ ಗೋವಿಂದರಾಜು, ಎಂ ಪುಟ್ಟೇನಹಳ್ಳಿ ಠಾಣೆಯ ರವಿಕುಮಾರ್, ವಜ್ರಮಣಿ ಕೆ, ಅನಿಲ್ ಕುಮಾರ್ ಎಚ್ ಡಿ, ಎಡ್ವಿನ್ ಪ್ರತಾಪ್ ಎಸ್, ಜಗದೀಶ್ ಹಾರ್ ಹಾಗೂ ಧನಂಜಯ್ ಅವರ ವರ್ಗಾವಣೆ ಆದೇಶವನ್ನ ಸದ್ಯಕ್ಕೆ ತಡೆ ಹಿಡಿಯಲಾಗಿರುವಂತದ್ದು. ಎಸ್ಗಾಗಲೇ ಹೇಳಿದ ಹಾಗೆ 211 ಸಿಪಿಐಗಳ ಪೈಕಿ 11 ಸಿಪಿಐಗಳ ವರ್ಗಾವಣೆಯನ್ನ ತಡೆ ಹಿಡಿಯಲಾಗಿದೆ. 211ರಲ್ಲಿ ಕೇವಲ 11 ಜನರ ವರ್ಗಾವಣೆ ಮಾತ್ರ ತಡೆ ಹಿಡಿಯಲಾಗಿರುವಂತದ್ದು. ಇದಕ್ಕೆ ಏನ್ ಕಾರಣ ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಈ ಹಿಂದೆ ಸರ್ಕಾರಗಳ ನಡುನಡುವೇನೆ ವಾಗ್ವಾದ ಜೋರಾಗಿತ್ತು. ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ವಿಪಕ್ಷಗಳಾದಂತಹ ಬಿಜೆಪಿ ಹಾಗೆ ಜೆಡಿಎಸ್ ನಿಂದ ಕೇಳಿ ಬಂದಿರುವಂತಹ ವರ್ಗಾವಣೆ ದಂಧೆಯಿಂದ ಈ ರೀತಿ ಆಗಿರಬಹುದಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಈಗಾಗಲೇ ಬೆಳಗಾಗೋಷ್ಟರಲ್ಲಿ ವರ್ಗಾವಣೆ ತಡೆಯ ಆದೇಶವನ್ನ ಹೊರಡಿಸಲಾಗಿದೆ. 211 ಪೊಲೀಸರನ್ನ ಯಾಕೆ ವರ್ಗಾವಣೆ ಮಾಡ್ತಾ ಇದ್ದಾರೆ, ಕಾರಣ ಏನು ಅಂತ? ಚಂದ್ರಕಲಾ, ಬಹುತೇಕ ಏನು ಒಂದು ಹೊಸ ಸರ್ಕಾರಗಳು ಬಂದಂತಹ ಸಂದರ್ಭಗಳಲ್ಲಿ ಅಧಿಕಾರಿಗಳ ವರ್ಗಾವಣೆ ಆಗುವಂತಹದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗ ಏನು ಇತ್ತೀಚಿನ ದಿನಗಳಲ್ಲಿ ತಹಸೀಲ್ದಾರ್ಗಳ ವರ್ಗಾವಣೆ ಆಯಿತು, ಡಿವೈಎಸ್ಪಿಗಳಾಯಿತು, ಐಪಿಎಸ್ಗಳಾಯಿತು, ಕೆಲವೊಂದು ಅಧಿಕಾರಿಗಳ ವರ್ಗಾವಣೆ ಕೂಡ ಆಗಿದೆ. ಆದರೆ ಆಡಳಿತದಲ್ಲಿ ಸುಧಾರಣೆ ತರುವ ಉದ್ದೇಶದಿಂದಾಗಿ ಇಂತಹ ವರ್ಗಾವಣೆಗಳು ಆಗ್ತಾ ಇದೆ ಅಂತ ಹೇಳಿ ಕೇಳ್ಬರ್ತಾ ಇರುವಂತದ್ದು. ಇನ್ನು ನಿನ್ನೆಯಾದಂತಹ ಒಂದು ಇನ್ಸ್ಪೆಕ್ಟರ್ಗಳ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ 11 ಜನರ ಒಂದು ವರ್ಗಾವಣೆ ಸಂಬಂಧಪಟ್ಟಂತೆ ಈಗ ತಡೆಯನ್ನು ಹಿಡಿದಿರುವಂತದ್ದು. ಅಂದ್ರೆ ರಾತ್ರಿ ಅವರಿಗೆ ಚಾರ್ಜ್ ಅನ್ನ ನಿಯುಕ್ತಿಗೊಳಿಸಿರುವಂತಹ ಸ್ಥಳಗಳಿಗೆ ಅವರಿಗೆ ಅವಕಾಶಗಳನ್ನ ಕಳಿಸಿಕೊಡ್ಬೇಕು ಅಂತ ಹೇಳಿದ್ರು. ಆದ್ರೆ 11 ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗಳೇನಿದ್ದಾರೆ ಅವರಿಗೆ ಇನ್ನು ಕೂಡ ಸ್ಥಳ ನಿಯೋಜನೆ ಆಗಿಲ್ಲ ಅಂತ ಹೇಳಿದ್ರೆ, ಈಗಾಗಲೇ ಏನು ಕೆಲವೊಂದು ಮಾಹಿತಿಗಳ ಪ್ರಕಾರ ಈಗಾಗಲೇ ರಾಜ್ಯ ಸರ್ಕಾರ ಇಂದು ಸಿಎಂ ಸಿದ್ದರಾಮಯ್ಯ ಏನಿದ್ದಾರೆ ಅವರ ಮಗ ಯತೀಂದ್ರ ಏನಿದ್ದಾರೆ ಅವರ ಒಂದು ಆದೇಶದ ಮೇರೆಗೆ ಒಂದು ವರ್ಗಾವಣೆ ಆಗಿದೆ ಅಂತ ಹೇಳಿ ಕೇಳಿ ಬರ್ತಾ ಇದ್ದಾರೆ. ಇನ್ನು ಎಂಪಿ ಕೋಟ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾಗಿರುವಂತಹ ಡಿ ಕೆ ಸುರೇಶ್ ಅವರು ತಮಗೆ ಬೇಕಾದಂತಹ ಅಧಿಕಾರಿಗಳನ್ನ ತಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಠಾಣೆಗಳಿಗೆ ಒಂದು ನಿಯುಕ್ತಿಯನ್ನು ಮಾಡಬೇಕು ಅಂತ ಹೇಳಿ ಒಂದು ಮಿನಿಟ್ ಅನ್ನು ಕೂಡ ಕೊಟ್ಟಿದ್ರು. ಅದನ್ನ ಅಂಗೀಕರಿಸಲಿಲ್ಲ, ತಮಗೆ ಬೇಕಾದಂತಹವ್ರನ್ನ ಮಾತ್ರ ಆ ಪೋಸ್ಟಿಂಗ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ತಡೆಭಾಗ್ಯವನ್ನು ಕೊಟ್ಟಿರುವಂತಹದ್ದು. ಅಂದ್ರೆ ಈಗಾಗಲೇ ಏನು ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆಯಲ್ಲಿ ಇದ್ದಂತಹ ಇದ್ದಾರೆ ಅವರನ್ನ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಗೆ ಮಾಡಿದ್ದಾನಂತೆ ಹೇಳಿ. ಅಂದ್ರೆ ಅದನ್ನ ಇನ್ನು ಕೂಡ ಹಿಡಿದಿರುವಂತದ್ದು, ಅಂದ್ರೆ ಇನ್ನು ಕೂಡ ಅವರಿಗೆ ಆ ಪೋಸ್ಟಿಂಗ್ ಅನ್ನ ಕನ್ಫರ್ಮ್ ಮಾಡಲಿಲ್ಲ. ಯಾಕಂತಂದ್ರೆ ಕೆಲವೊಂದು ಚುನಾವಣೆಯ ಸಂದರ್ಭದಲ್ಲಿ ಕೂಡ ಯಶವಂತಪುರ ಅಂತ ಹೇಳಿದ್ರೆ ಇಂದು ರಾಜರಾಜೇಶ್ವರಿ ನಗರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೂಡ ಗ್ರಾಸವಾಗಿತ್ತು. ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಒಂದು ಚುನಾವಣಾ ಪ್ರಚಾರದ ಸಂದರ್ಭಗಳಲ್ಲೂ ಕೂಡ ಅಧಿಕಾರಿಗಳು ತಮಗೆ ತಮ್ಮ ವಿರುದ್ಧವಾಗಿ ನಡೆದುಕೊಂಡಿದ್ರು ಅಂತ ಹೇಳಿ ಕೂಡ ಒಂದು ಆರೋಪಗಳು ಕೇಳಿ ಬಂದಿತ್ತು. ಅಂತ ಹೇಳಿದ್ರೆ ಡಿಸಿಪಿ ಆಗಿರುವಂತಹದ್ದು ಜೊತೆಗೆ ಏನು ಕುಸುಮಾ ಏನಿದ್ರು ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಏನಿದ್ರು ಅವರು ಚುನಾವಣೆ ಸಂದರ್ಭದಲ್ಲಿ ಒಂದು ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿಲ್ಲ ಅಂತ ಹೇಳಿ ಕೂಡ ಗಲಾಟೆಗಳಾಗಿದ್ದನ್ನ ಕಾರ್ಯಕರ್ತರ ನಡುವೆ ಕೈ ಕೈ ಮಿಲಾಯಿಸಿದ್ದಂತಹ ಕೂಡ ಸಂದರ್ಭಗಳಲ್ಲೂ ಕೂಡ ಬಿಜೆಪಿಯ ಪರವಾಗಿ ಕೆಲಸ ಮಾಡಿದ್ರು ಅನ್ನೋಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ವರ್ಗಾವಣೆ ತಡೆಯನ್ನ ಕೊಡಿರುವಂತದ್ದು, ಅಂದ್ರೆ ಈಗ ತಮಗೆ ಬೇಕಾದಂತ ಅಧಿಕಾರಿಗಳನ್ನ ತಮ್ಮ ವ್ಯಾಪ್ತಿಯಲ್ಲಿ ಬೇಕಾದಂತ ನಿಯುಕ್ತಿ ಮಾಡ್ಕೊಂಡಿರುವಂತದ್ದು ಅಂತ ಹೇಳ್ತಾ ಇರುವಂತದ್ದು ಚಂದ್ರಕಲಾ. ಎಸ್ ವೆಂಕಟೇಶ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಎಲ್ಲೊಂದು ಕಡೆ ವಿಪಕ್ಷಗಳ ಮಾತಿಗೆ ಆಹಾರ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಕಾಮನ್ ಆಗಿ ಮೂಡ್ತಾನೆ ಇದೆ. ಬಿಜೆಪಿ ಹಾಗೆ ಜೆಡಿಎಸ್ ನಿರಂತರವಾಗಿ ಗ್ಯಾರಂಟಿ ಸರ್ಕಾರದ ವಿರುದ್ಧ ಮಾತಿನಲ್ಲೇ ತಿವಿತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ವಿಪಕ್ಷಗಳಾದಂತಹ ಬಿಜೆಪಿ ಹಾಗೆ ಜೆಡಿಎಸ್ ನಿಂದ ಕೇಳಿ ಬರ್ತಾ ಇರುವಂತಹ ವರ್ಗಾವಣೆ ದಂಧೆ ಆರೋಪದ ಬೆನ್ನಲ್ಲೇ 211 ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಆದೇಶವನ್ನ ಹೊರಡಿಸಲಾಗಿತ್ತು. ಮರುದಿನವೇ 11 ಮಂದಿಗೆ ಮತ್ತೆ ತಡೆಭಾಗ್ಯ ಸಿಕ್ಕಿರುವಂತದ್ದು. ಈಗಾಗಲೇ ಹೇಳಿದ ಹಾಗೆ ಮಾಗಡಿ ಪೊಲೀಸ್ ಠಾಣೆಯ ಸಿಪಿಐ ರವಿ ಆಗಿರ್ಬೋದು, ಶಿವಮೊಗ್ಗ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಲಕ್ಷ್ಮಣ್, ತೀರ್ಥಹಳ್ಳಿ ಠಾಣೆಯ ಅಶ್ವತ್ಥ ಗೌಡ, ಕೃಷ್ಣಕುಮಾರ್, ಗೋವಿಂದರಾಜು ಸೇರಿದಂತೆ 11 ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ತಡೆಯಾಜ್ಞೆಯನ್ನ ಹೊರಡಿಸಲಾಗಿರುವಂತದ್ದು.
ಮಾಡಿದ್ದೀವಿ।